ಸ್ವಾಮಿಗಳವರಿಗೆ ಭಾರತದ ಅತ್ಯಂತ ಸರ್ವೋಚ್ಚವಾದಂತಹ ಪ್ರಶಸ್ತಿ ಭಾರತ ರತ್ನ ಕೊಡಬೇಕು ಅನ್ನುವ TV18 ಆಂದೋಲನ ಬಹಳ ಸ್ತುತ್ಯಾರ್ಹ, ಔಚಿತ್ಯಪೂರ್ಣ. ಖಂಡಿತ ಆ ಮಹಾನ್ ಚೇತನಕ್ಕೆ ಭಾರತ ರತ್ನ ಕೊಡಬೇಕು ಅಂತ ಎಲ್ಲರ ಇಡೀ ಕರ್ನಾಟಕ ಜನತೆ ಪರವಾಗಿ ನಾನು ಪ್ರಾರ್ಥಿಸಿಕೊಳ್ತೇನೆ. ಈ ಅಭಿಯಾನ ಬಹಳ ಒಳ್ಳೆಯದು, ಆದರೆ ಈ ಅಭಿಯಾನಕ್ಕೆ ಶ್ರೀಗಳಿಗೆ ಭಾರತ ರತ್ನ ಸಿಗಬೇಕು, ಕೊಡಬೇಕು ಅಂತಕ್ಕಂಥದ್ದು ತಾವೇನು ಅಭಿಪ್ರಾಯ ವ್ಯಕ್ತ ಮಾಡಿದ್ದೀರಾ? ಇದಕ್ಕೆ ಸಂಪೂರ್ಣ ಬರೇ ಸಂಪೂರ್ಣ ಅಲ್ಲ, ನೂರಕ್ಕೆ ನೂರಲ್ಲ, ನೂರಕ್ಕೆ 200 ನನ್ನ ಸಹಮತ ವ್ಯಕ್ತ ಮಾಡ್ತೇನೆ. ತಾವು ಬಹಳ ಒಳ್ಳೆಯದು, ಇದನ್ನು ಕಂಟಿನ್ಯೂ ಮಾಡಿ, ಇದಕ್ಕೆ ಯಶಸ್ಸಾಗಲಿ, ಎಲ್ಲ ರೀತಿಯ ಬೆಂಬಲ ಇದಕ್ಕೆ ಸಿಗಬೇಕು. ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಅನ್ನದಾಸೋಹವನ್ನು ಮಾಡೋಂಥದ್ದು, ಅದಕ್ಕೆ ಅಂತಹ ಸ್ವಾಮೀಜಿಯವರಿಗೆ ಭಾರತ ರತ್ನ ಕೊಡೋದು ಬಹಳ ಸೂಕ್ತ. ಅದಕ್ಕೆ ನಾವು ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತೀವಿ. News18 ಮಾಡ್ತಾರ ಒಂದು ಒಳ್ಳೆ ಅಭಿಯಾನ. ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರಿಗೆ ಭಾರತ ರತ್ನ ಕೊಡಬೇಕು ಅಂತ ದೊಡ್ಡ ಕೂಗು ಎದ್ದಿದೆ. ಆ ಕೂಗಲ್ಲಿ ನನ್ನ ಧ್ವನಿಯನ್ನು ಸೇರಿಸಕ್ಕೆ ಇಷ್ಟಪಡ್ತೀನಿ. News18 ಅವರ ಈ ಅಭಿಯಾನಕ್ಕೆ ಅಭಿನಂದನೆಗಳು. ಈ ಒಂದು ಅಭಿಯಾನ ಬಹಳ ಅರ್ಥಪೂರ್ಣವಾದಂತಹ ಅಭಿಯಾನ. ಪರಮ ಪೂಜ್ಯರಾದಂತಹ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ತ್ರಿವಿಧ ದಾಸೋಹಿಗಳು, ಅವರಿಗೆ ಭಾರತ ರತ್ನ ಕೊಡಬೇಕನ್ನತಕ್ಕಂತಹ ಒಂದು ಅಭಿಯಾನ ಮತ್ತು ನಮ್ಮೆಲ್ಲರ ಒಂದು ಆಶಯ ಆಗಿದೆ. ಅದು ಹಿಂದೆನೆ ಶಿಫಾರಸು ಮಾಡಿದ್ದೀನಿ ನಾನು, ಅದನ್ನು ಹಿಂದೆನೆ ನಾನು ಮುಖ್ಯಮಂತ್ರಿ ಆಗಿದ್ದಾಗಲೇ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಈಗಲೂ ಒತ್ತಾಯ ಮಾಡ್ತೀನಿ. ನಾನೇ ಶಿಫಾರಸು ಮಾಡಿದ್ರು ಒತ್ತಾಯ ಮಾಡಲ್ವಾ? ಮುಖ್ಯಮಂತ್ರಿ ಆಗಿರುವಾಗಲೇ ನಮ್ಮ ಸರ್ಕಾರ ಶಿಫಾರಸು ಮಾಡಿತ್ತು ಅವರಿಗೆ ಭಾರತ ರತ್ನ ಕೊಡಬೇಕು ಅಂತೇಳಿ. ಕರ್ನಾಟಕ ರಾಜ್ಯದ ಕೋಟ್ಯಾಂತರ ಜನರ ಅಪೇಕ್ಷೆ ಪೂಜ್ಯ ಸಿದ್ಧಗಂಗಾ ಶ್ರೀಗಳವರಿಗೆ ಭಾರತ ರತ್ನ ಕೊಡಬೇಕು ಅನ್ನುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಪ್ರಯತ್ನ ನಡೆದಿದೆ. ಏನಾದರೂ ಮಾಡಿ ನಮ್ಮ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಕೊಡಿಸೋದಕ್ಕೆ ನಮ್ಮೆಲ್ಲ ಪ್ರಯತ್ನಗಳು ಮಾಡಿ ಅಗತ್ಯ ಇದ್ದರೆ ಡೆಲ್ಲಿಗೆ ಮತ್ತೊಮ್ಮೆ ಹೋಗಿ ಬರ್ತೇನೆ. ಪೂಜ್ಯ ಸಿದ್ಧಗಂಗಾ ಶ್ರೀಗಳವರು ಬಹುಶಃ ಒಂದು ಅದ್ಭುತ, ನಮ್ಮ ಮಧ್ಯದಲ್ಲಿರುವಂಥ ಒಂದು ದೊಡ್ಡ ಅದ್ಭುತ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರಿಗೆ ಭಾಳ ಇಡೀ ಜನರ ಒಂದು ಕೂಗಿದೆ, ಭಕ್ತಾದಿಗಳ ಕೂಗಿದೆ, ಅವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಗಬೇಕು ಅನ್ನುವಂಥದ್ದು. ಅದಕ್ಕಾಗಿ ಕೇಂದ್ರಕ್ಕೆ ಪ್ರಧಾನಮಂತ್ರಿಗಳಿಗೆ ಎಲ್ಲ ರೀತಿಯಾದ ಒತ್ತಡ ತರುವಂಥ ಕೆಲಸ ನಾವೆಲ್ಲ ಕೂಡಿ ಮಾಡ್ತೇವೆ. ಶ್ರೀಮಠದ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು 111 ವರ್ಷಗಳನ್ನು ಪೂರೈಕೆ ಮಾಡ್ತಕ್ಕಂಥ ಶುಭ ಸಂದರ್ಭದಲ್ಲಿ ಭಾರತ ಸರ್ಕಾರ ಪ್ರಾಯಶಃ ಇಂಥ ಮಹಾನ್ ತಪಸ್ವಿಯನ್ನು ಯಾವ ರೀತಿ ಅವರ ಕೆಲಸ ಕಾರ್ಯಗಳನ್ನು ಮೆಚ್ಚಿಕೊಂಡು ಈ ದೇಶದ ಮುಂದಿನ ಪೀಳಿಗೆಗೆ ಸಂಸ್ಕಾರದ ಜೀವನವನ್ನು ನಡೆಸ್ತಕ್ಕಂಥದಕ್ಕೆ ಅವರಿಗೆ ಭಾರತ ರತ್ನವನ್ನು ನೀಡತಕ್ಕಂಥದ್ದು ಅತ್ಯವಶ್ಯಕ. ನಡೆದಾಡುವ ದೇವರಂತ ನಾವೇನು ಅವ್ರನ್ನ ಹೇಳ್ತೀವಿ, ಅವರ ಏನು ಈ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ನಿಜವಾಗ್ಲೂ ಅದು ಬಹುಶಃ ನಮ್ಮ ದೇಶದ ಇತಿಹಾಸದಲ್ಲಿ, ದೇಶದ ಒಂದು ಪರಂಪರೆಯಲ್ಲಿ, ದೇಶದ ಚರಿತ್ರೆಯಲ್ಲಿ ಶಾಶ್ವತವಾಗಿ ಉಳಿಯತಕ್ಕಂಥ ವ್ಯಕ್ತಿ.